ಯೂತ್ ಕಾಂಗ್ರೆಸ್ ಗೆ ಟಾರ್ಗೆಟ್ ಕೊಟ್ಟಿದ್ರು ನಾನು ಆ ಕೆಲಸ ಏನು ಮಾಡಿಲ್ಲ ಕೇವಲ ಚರ್ಚೆ ಉಂಟಾಗಿ ಚರ್ಚೆ ಆಗಲಿ ಡೆಮಾಕ್ರಸಿಯಲ್ಲಿ ಚರ್ಚೆ ಆಗಿ ಒಟ್ಟು ಅಭಿಪ್ರಾಯ ನಾನು ಹೇಳಿದ ವಿಷಯದಲ್ಲಿ ರಾಜ್ಯದ ಹಿತ ಇದೆಯಾ ದೇಶದ ಹಿತ ಇದೆಯಾ ಅಂತ ನೋಡಿಕೊಂಡು ಆಮೇಲೆ ತೀರ್ಮಾನವನ್ನ ಸದನವೇ ಮಾಡಬೇಕು ಸದನವೇ ಸಾರ್ವಭೌಮ ಸದನ ತೀರ್ಮಾನ ಮಾಡಬೇಕು ನಾನು ಆ ಚರ್ಚೆಯನ್ನು ಸಾರ್ವಜನಿಕ ಚರ್ಚೆಗೆ ಟ್ವೀಟ್ ಮೂಲಕ ಬಂದಿಟ್ಟಿದ್ದೀನಿ ದೇಶದ ಜನಸಂಖ್ಯೆ 34 ಕೋಟಿ ಆಸ್ಪಾಸ್ ರಾಜ್ಯದ ಜನಸಂಖ್ಯೆ 1 ಕೋಟಿ 75 ಲಕ್ಷದ ಆಸ್ಪಾಸ್ ಇವತ್ತು ದೇಶದ ಜನಸಂಖ್ಯೆ 140 ಕೋಟಿ ಆಗಿದೆ ರಾಜ್ಯದ ಜನಸಂಖ್ಯೆ 1 ಕೋಟಿ 7 ಕೋಟಿ ದಾಟಿದೆ ಹೀಗಿರಬೇಕಾದ್ರೆ ಪ್ರಾಕೃತಿಕ ಸಂಪನ್ಮೂಲಗಳು ಜಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ ಕಣ್ಣೆದುರುಗಡಲೇ ನದಿಗಳು ಮಾಯ ಆಗಿದವೆ ಗುಡ್ಡಗಳು ಮಾಯ ಆಗಿದವೆ ಮಾಯ ಆಗ್ತಿರೋ ಸಂಖ್ಯೆ ಪ್ರಾಕೃತಿಕ ಸ್ಥಿತಿನಲ್ಲಿ ಬದಲಿಗೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಆಗ ಪ್ಲೇಗ್ ಕಾಲ್ರಾ ಸಿಡುಬು ಹಲವಾರು ರೋಗಗಳು ಬರ್ತಿತ್ತು ಅದಕ್ಕಾಗಿ ಅವತ್ತಿನ ಸ್ಲೋಗನ್ ಏನಿತ್ತು ಮಕ್ಕಳು ಇರಲ್ವ ಮನೆ ತುಂಬಾ ಅನ್ನೋದು ಒಂದು ಸ್ಲೋಗನ್ ಇತ್ತು ಯಾಕೆಂದ್ರೆ 10 ಮಕ್ಕಳು ಹುಟ್ಟಿದ್ರೆ ಬದುಕಬೇಕು ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಇತ್ತು ಅವತ್ತು ಸಾವಿನ ಸಂಖ್ಯೆ 1000 ಕ್ಕೆ 28 ಜನರ ಸಾವಿನ ಸಂಖ್ಯೆ ಇರ್ತಿತ್ತು ಇವತ್ತು ಸಾವಿನ ಸರಾಸರಿ ಸಂಖ್ಯೆ 1000 ಕ್ಕೆ 7 ಜನ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಜನಸಂಖ್ಯೆ ನಿಯಂತ್ರಣ ಆಗಬೇಕು ಅಂತ ಚರ್ಚೆಯನ್ನು ಹುಟ್ಟಾಕಿತ್ತು ಆ ಚರ್ಚೆ ರಾಜ್ಯದ ಹಿತದ ಕಾರಣಕ್ಕೆ ದೇಶದ ಹಿತದ ಕಾರಣಕ್ಕೆ ಚರ್ಚೆ ಉಂಟಾಗಿದೆ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಮಾಡಿದ್ರೆ ಯುದ್ಧ ಮಾಡಕಾಗತ್ತಾ ನಾವು ಚರ್ಚೆನೇ ಉಂಟಾಗಬೇಕು